ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿ ಸಮಸ್ತ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯಿಂದ ಕ್ರಾಂತಿಕಾರಿ ಸ್ವಾತಂತ್ರ್ಯ ಹೋರಾಟಗಾರ ಭಗತ್ ಸಿಂಗ್ ಅವರ 113ನೇ ಜನ್ಮದಿನದ ಹಾರ್ದಿಕ ಶುಭಾಶಯಗಳು. ಭವ್ಯ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಗರ್ವದಿಂದ ಗರ್ಜಿಸಿ ತಂದುಕೊಟ್ಟು ಸಿಂಹಸಪ್ನದಂತೆ ಬ್ರಿಟಿಷರನ್ನು ಕಾಡಿದ ಗಂಡುಗಲಿ ವೀರ ಕ್ರಾಂತಿಕಾರಿ ಇವರು. ಇವರಿಗೆ ಕೋಟಿ ಕೋಟಿ ನಮನಗಳು. ರಕ್ತದಾನ ಶಿಬಿರ ನಗರದಲ್ಲಿ ಭಗತ್ ಸಿಂಗ್ ಅವರ 113ನೇ ಜನ್ಮದಿನಾಚರಣೆಯ ಅಂಗವಾಗಿ ಸೋಮವಾರದಂದು ಸ್ಥಳೀಯ ವೀರಭದ್ರೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ರಕ್ತದಾನ ಶಿಬಿರ ಹಮ್ಮಿಕೊಳ್ಳಲಾಯಿತು. ಈ ಶಿಬಿರದಲ್ಲಿ ನಗರದ ಗಣ್ಯರು ಮತ್ತು ಯುವಕರು ತಮ್ಮ ಸ್ವಇಚ್ಛೆಯಿಂದ ಬಂದು ರಕ್ತದಾನವನ್ನು ಮಾಡಿದರು. ಶಿಬಿರದಲ್ಲಿ 165 ಯೂನಿಟ್ಗಳ ರಕ್ತ ಸಂಗ್ರಹಿಸಲಾಯಿತು. ಏರ್ಟೆಲ್ ನೆಟ್ವರ್ಕ್ ಸಮಸ್ಯೆ. ದಾಂಡೇಲಿಯಲ್ಲಿ ಹಲವಾರು ವರ್ಷಗಳಿಂದ ಏರ್ಟೆಲ್ ನೆಟ್ವರ್ಕ್ ಉಪಯೋಗಿಸುವ ಜನರು ಬಹಳಿದ್ದಾರೆ. ಆದರೆ 4G ವೇಗ ಬಂದರೂ ಇತ್ತೀಚಿನ ದಿನಗಳಲ್ಲಿ ಏರ್ಟೆಲ್ ನೆಟ್ವರ್ಕ್ ಸಮಸ್ಯೆ ತುಂಬಾ ಹೆಚ್ಚಾಗಿದೆ. ಇದರಿಂದ ಜನರು ತುಂಬಾ ನೊಂದಿದ್ದಾರೆ. ಇದಕ್ಕೆ ಕಾರಣ ಏನು ಎಂದು ತಿಳಿದು ಬಂದಿಲ್ಲ. ದಾಂಡೇಲಿ ನಗರದಲ್ಲಿ ಏರ್ಟೆಲ್ ಹೇಳಿದರೆ ಸಾಕು ಎಲ್ಲರ ಅಚ್ಚುಮೆಚ್ಚಿನ ನೆಟ್ವರ್ಕ್ ಆಗಿತ್ತು. ಆದರೆ ಈಗ ಇದು ತುಂಬಾ ನಿಧಾನವಾಗಿ ಕೆಲಸ ಮಾಡುತ್ತಿದೆ. ಲಾಕ್ಡೌನ್ ನಂತರ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆಯಾಗಿದೆ. ನಾನು ಫೇಸ್ಬುಕ್ ಅದರಲ್ಲೆಲ್ಲ ನೋಡ್ತಾ ಇದ್ದೀನಿ ಕೆಲವು ವಿಷಯದಲ್ಲಿ. ನೀವು ಅದರ ಪ್ರತಿಕ್ರಿಯೆ ಏನು ಕೊಡ್ತೀರಾ? ಪ್ರತಿಕ್ರಿಯೆ ಏರ್ಟೆಲ್ ನೆಟ್ವರ್ಕ್ ಈಗಿನ ದಿನಮಾನಗಳಲ್ಲಿ ಬಹಳಷ್ಟು ತೊಂದರೆ ಕೊಡ್ತಾ ಇದೆ. ಮೊದಲು ಒಂದು ಟೈಮ್ದಲ್ಲಿ ಇಡೀ ದಾಂಡೇಲಿಯಲ್ಲಿ ಏರ್ಟೆಲ್ 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 ಅಂತಿತ್ತು. ಆದರೆ ಏರ್ಟೆಲ್ನಿಂದೆಲ್ಲ ಪೋರ್ಟಾಗಿ ಬೇರೆ ಬೇರೆ ಇದಕ್ಕೆ ಹೋಗ್ತಾ ಇದ್ದಾರೆ. ಯಾಕಂತ ಗೊತ್ತಾಗ್ತಾ ಇಲ್ಲ. ನೆಟ್ವರ್ಕ್ ಸಮಸ್ಯೆ ಇದೆ. ನಾವು ಭಾಳ ಸಲ ಕಸ್ಟಮರ್ ಕೇರಿಗೆ ಫೋನ್ ಮಾಡಿ ಹೇಳಿದ್ದೇವೆ ಇದ್ರ ಬಗ್ಗೆ, ಕಂಪ್ಲೇಂಟ್ ಕೂಡ ಮಾಡಿದ್ದೇವೆ. ಅವರು ಇವತ್ತು ಮಾಡ್ತೇವೆ ನಾಳೆ ಮಾಡ್ತೇವೆ ಅಂತೇಳಿ ಹಾರಿಕೆ ಉತ್ತರ ಕೊಡ್ತಾ ಇದ್ದಾರೆ. ಆದರೆ ಯಾವುದೇ ರೀತಿ ಸಕಾರಾತ್ಮಕ ಸ್ಪಂದನೆ ಸಿಗ್ತಾ ಇಲ್ಲ. ಈ ರೀತಿ ಆದರೆ ಬರುವಂಥ ದಿನಗಳಲ್ಲಿ ಎಲ್ಲರೂ ಏರ್ಟೆಲ್ನಿಂದ ದೂರಾಗಿ ಬೇರೆ ಬೇರೆ ನೆಟ್ವರ್ಕ್ಗಳಿಗೆ ಪೋರ್ಟ್ ಆಗುವಂಥ ಸಾಧ್ಯತೆ ಇದೆ. ಈಗಾದರೂ ಆ ಕಂಪ್ನಿಯವರು ಎಚ್ಚೆತ್ಕೊಂಡು ಅವರಿದ್ದಂಥ ಡಿಸ್ಟ್ರಿಬ್ಯೂಟರ್ ಆಗಲಿ ರಿಟೇಲ್ ಆಗಲಿ ಮತ್ತೊಬ್ಬರಿಗೆ ಹೇಳಿ ಆದಷ್ಟು ಬೇಗನೆ ಅದರದೊಂದು ಸರಿಯಾದಂಥ ವ್ಯವಸ್ಥೆ ಮಾಡಬೇಕಂತ ನಾನು ಅವರನ್ನು ಕೇಳ್ಕೊಳ್ತಾ ಇದ್ದೀನಿ. ಮತ್ತೊಂದು ಏನಂತ ಹೇಳಿದ್ರೆ, ಇವಾಗಲೇ ನಿಮ್ಗೆ ಗೊತ್ತಿದ್ದ ಹಾಗೆ ಶಾಲಾ ಕಾಲೇಜುಗಳೆಲ್ಲ ಬಂದಿದ್ದಾವೆ ಕೊರೋನಾ ವತಿಯಿಂದ. ಎಲ್ಲ ಮಕ್ಕಳಿಗೆ ಆನ್ಲೈನ್ ಕ್ಲಾಸಸ್ ನಡೀತಾ ಇದೆ. ಗ್ರಾಮಾಂತರ ಪ್ರದೇಶಗಳಲ್ಲಿ ಹೆಚ್ಚಿನ ಹೆಚ್ಚಿನ ತೊಂದರೆ ಆಗ್ತಾ ಇದೆ. ಏರ್ಟೆಲ್ ಯಾರೇ ನೆಟ್ವರ್ಕ್ ತೊಗೊಂಡಿದ್ದಾರೆ, ಸಿಟಿಯಲ್ಲಿ ಇಷ್ಟು ತೊಂದರೆ ಆಗ್ತಾ ಇದೆ ಅಂದಮೇಲೆ ಆಟೋಮೆಟಿಕ್ ಗ್ರಾಮಾಂತರ ಪ್ರದೇಶಗಳಲ್ಲಿ ಆಗೋದು ಸಹಜ. ಹಾಗಾಗಿ ಆದಷ್ಟು ಬೇಗನೆ ಏರ್ಟೆಲ್ ಕಂಪ್ನಿಯವರು ಇದಕ್ಕೆ ಒಂದು ಪರ್ಯಾಯ ವ್ಯವಸ್ಥೆ ಮಾಡಿ ಒಳ್ಳೆ ನೆಟ್ವರ್ಕ್ ಕೊಡಬೇಕಂತ ಕೇಳ್ಕೊಳ್ತಾ ಇದ್ದೇವೆ. ಆನ್ಲೈನ್ ಕ್ಲಾಸಸ್ಗೆ ಮಕ್ಕಳಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗ್ತಾ ಇದೆ. 10-15-20 ನಿಮಿಷ ಹಿಡಿದ್ರು ಕೂಡ ಅದು ರೌಂಡ್ ಆಗ್ತಾನೆ ಇರ್ತದೆ, ರಿಂಗ್ ರಿಂಗ್ ಆಗ್ತಾನೆ ಇರ್ತದೆ ಹೊರತಾಗಿ ಪಿಕ್ಚರೇ ಬರಲ್ಲ. ಹಾಗಾಗಿ ಆದಷ್ಟು ಬೇಗನೆ ಏರ್ಟೆಲ್ ಅವರು ಇದ್ರ ಬಗ್ಗೆ ಗಮನ ಹರಿಸಬೇಕು ಮತ್ತು ಒತ್ತು ಕೊಟ್ಟು ಇದಕ್ಕೊಂದು ಪರ್ಯಾಯ ವ್ಯವಸ್ಥೆ ಮಾಡಬೇಕಂತ ನಾನು ಏರ್ಟೆಲ್ ಅವರಿಗೆ ಸಂಬಂಧಪಟ್ಟವ್ರಿಗೆ ಈ ಮೂಲಕ ಒಂದು ಆಗ್ರಹ. ಏರ್ಟೆಲ್ ಮೊದಲು 4G ಅಂತ ಹೇಳಿ ಎಲ್ಲರಿಗೂ ನೆಟ್ವರ್ಕ್ ಕೊಟ್ಟಿದ್ದಾರೆ ಇವರು ಸಿಕ್ಕಾಪಟ್ಟೆ. ಈಗ ಅದರ ನೆಟ್ವರ್ಕ್ ನೋಡಿದ್ರೆ 2G ವರ್ಸ್ಟ್ ಆಗಿದೆ. ಆದಷ್ಟು ಬೇಗ ಈ ಸಮಸ್ಯೆಯನ್ನು ಬಗೆಹರಿಸಿ ಎಂದು
ಪ್ರಶ್ನೆ ಕೇಳಿದಾಗ ಏರ್ಟೆಲ್ ವಿತರಕರು ಈ ಸಮಸ್ಯೆಯನ್ನು ಒಂದು ವಾರದ ಒಳಗೆ ಬಗೆಹರಿಸಿ ನೆಟ್ವರ್ಕ್ ಅನ್ನು ವೇಗ ಹೆಚ್ಚಿಸಲಾಗುತ್ತದೆ ಎಂದು ಭರವಸೆ ನೀಡಿದ್ದಾರೆ. ಸೊಲ್ಯೂಷನ್ಸ್ ಬರ್ತಾ ಇದೆ, ಅದಕ್ಕೆ ಕೆಲವಷ್ಟು ನ್ಯೂ ಸೈಟ್ಸ್ ಮತ್ತೆ ಎಲ್ಲ ಬೇಕು. ಆ ಸೈಟ್ ಸಲುವಾಗಿ ಸ್ವಲ್ಪ ಜಾಗ ಇದೆ ನೋಡಿ, ಲ್ಯಾಟ್ಲಾಂಗ್ನೆಲ್ಲ ಕಳಿಸಿ ಅಂತ ಹೇಳಿದ್ದಾರೆ ನನಗೆ. ಅದನ್ನು ನಾನು ಮಾಡ್ತಾ ಇದ್ದೀನಿ. ವಿದಿನ್ 3-4 ಡೇಸ್ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗತ್ತೆ ಅಂತ ಹೇಳಿ ನಾನು ಹೇಳ್ತೀನಿ. ನನ್ನ ಪ್ರಶ್ನೆ ಅಲ್ಲ, ಇದು ಇಡೀ ದಾಂಡೇಲಿ ಜನರ ಪ್ರಶ್ನೆ. ನಿಮ್ಮ ಒಂದು ಏರ್ಟೆಲ್ ನೆಟ್ವರ್ಕ್ ಭಾರತ ದೇಶದಲ್ಲಿ ಅತಿ ದೊಡ್ಡ ನೆಟ್ವರ್ಕ್ ಅಂತೇಳಿ ನೀವು ಹೇಳ್ತೀರಾ, ಬಟ್ ದಾಂಡೇಲಿಗೆ ಬಂದಾಗ ಮಾತ್ರ ಅದು 4G ಅಲ್ಲ 2G ಕೂಡ ಬರ್ತಾ ಇಲ್ಲ, ಅದು ಯಾಕೆ? ಇಲ್ಲ, ಡಿಪೆಂಡ್ಸ್ ಅಪಾನ್ ದ ಏರಿಯಾ. ಕೆಲವಷ್ಟು ಏರಿಯಾನಲ್ಲಿ ಬರ್ತಾ ಇದೆ, ಎಲ್ಲ ಬರ್ತಾ ಇಲ್ಲ ಅಂತ ಹೇಳಿಲ್ಲ, ಬರ್ತಾ ಇದೆ. ಈ ಏರಿಯಾದಲ್ಲಿ ಆ ಏರಿಯಲ್ಲಿ ಸ್ವಲ್ಪ ಬರ್ತಾ ಇದೆ. ಒಂದೆರಡು ಕೆಲವಷ್ಟು ಔಟ್ಸ್ಕ್ರಿಟ್ಸ್ದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಅಲ್ಲಿ ನಮ್ಮ ಸೈಟ್ ಡಿಸ್ಟೆನ್ಸ್ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ, ರೀಚೇಬಲ್ ಇಲ್ಲ. ಮತ್ತು ದಾಂಡೇಲಿಯಲ್ಲಿ ಅಪ್ಸ್ ಆ್ಯಂಡ್ ಡೌನ್ಸ್ ಮತ್ತು ಬಯಲ್ಸೀಮೆ ಇಲ್ಲ, ಇದು ಭಾಳಷ್ಟು ಡೌನ್ಸ್ ಮತ್ತು ಗಿಡಗಳು ಇದರದ್ದು ನೆಟ್ವರ್ಕ್ ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ. ನಮ್ಮ ಮಂದಿಗೆಲ್ಲ ಪ್ರಾಬ್ಲಮ್ ಆಗ್ತಾ ಇದೆ, ನಾನು ಒಪ್ತಿದ್ದೀನಿ. ಅದು ಸ್ವಲ್ಪ ಒಂದು 4 ಡೇಸ್ನಲ್ಲಿ ನಾನು ಏನಾದರೂ ರಿಕವರ್ ಮಾಡಲಿಕ್ಕೆ ಮಾಡ್ತಾ ಇದ್ದೀನಿ. ಹೊಸ ಸೈಟ್ ಸಲುವಾಗಿ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ. ಟೀಮ್ ಅಂತೂ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ, ಅವರೆಲ್ಲ ವರ್ಕ್ ಮಾಡಿ ನಡೀತಾನೆ ಇದೆ. ಮೋಸ್ಟ್ಲಿ 1-2-3 ಡೇಸ್ನಲ್ಲಿ ಅಪ್ಲಿಫ್ಟ್ ಆಗುತ್ತೆ. ಅಪ್ಲಿಫ್ಟ್ ಆದಮೇಲೆ ಸ್ವಲ್ಪ ಪ್ರಾಬ್ಲಮ್ಸ್ ಕಡಿಮೆ ಆಗುತ್ತೆ. ಮೋಸ್ಟ್ಲಿ ವಿದಿನ್ ಅ ವೀಕ್ ಎಲ್ಲ ಪ್ರಾಬ್ಲಮ್ಸ್ ಸಾಲ್ವ್ ಆಗ್ಬೋದು. ಮತ್ತು ಹೊಸ ಟವರ್ ಕನ್ಸ್ಟ್ರಕ್ಷನ್ ಏನಿದೆ ಅದನ್ನು ಸ್ವಲ್ಪ ಟೈಮ್ ಇಡ್ತದೆ, ಯಾಕಂದರೆ ಸೈಟ್ ನೋಡಬೇಕು, ಅಪ್ರೂವಲ್ ಆಗಬೇಕು, ಹೊಸ ಸೈಟಲ್ಲಿ ಆಗಬೇಕು. ಹೈಟ್ ಲಿಫ್ಟಿಂಗ್ ಏನಿದೆ ಅದು 1-3-4 ಡೇಸ್ನಲ್ಲಿ ಆಗುತ್ತೆ. ಹೊಸ ಸೈಟ್ ಇನ್ನೇನಿದೆ, 1-15-20 ಡೇಸ್ ಟೈಮ್ ಫಾರ್ ನ್ಯೂ ಸೈಟ್ಸ್. ಬಟ್ ಇಷ್ಟರಲ್ಲಿ ಆದಷ್ಟು ಬೇಗ ನಾವು ಅದನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಟ್ರೈ ಮಾಡ್ತೇವೆ. ಕೊರೋನಾ ವಾರಿಯರ್ಸ್ಗೆ ಸನ್ಮಾನ. ದಾಂಡೇಲಿ ನಗರದ ರವಿವಾರ 27/9/2020 ಮಿಸ್ಟರ್ ರಾಜು ದೂಳಿ ಸಪೋರ್ಟರ್ಸ್ ಕಡೆಯಿಂದ ಕೊರೋನಾ ವಾರಿಯರ್ಸ್ಗಳಾದ ಸರ್ಕಾರಿ ಆಸ್ಪತ್ರೆ ಸಿಬ್ಬಂದಿಗಳು, ಆಶಾ ಕಾರ್ಯಕರ್ತರು, ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರು, ಪತ್ರಕರ್ತರಿಗೆ, ನಗರಸಭೆ ಅಧಿಕಾರಿ ಹಾಗೂ ಸಿಬ್ಬಂದಿ ವರ್ಗದವರಿಗೆ ಕೊರೋನಾ ಸಮಯದಲ್ಲಿ ಇವರ ಕಾರ್ಯ ಉತ್ತಮವಾಗಿದೆ ಎಂದು ಸನ್ಮಾನಿಸಲಾಯಿತು. ಈ ಕಾರ್ಯಕ್ರಮದಲ್ಲಿ ನಗರದ ಗಣ್ಯ ವ್ಯಕ್ತಿಗಳು ಮತ್ತು ಮಿಸ್ಟರ್ ರಾಜು ದೂಳಿ ಸಪೋರ್ಟರ್ಸ್ ಮತ್ತು ಸದಸ್ಯರು ಉಪಸ್ಥಿತರಿದ್ದರು. ಬೃಹತ್ ಕಾಳಿಂಗ ಸರ್ಪ ಸೆರೆ. ಜಿಲ್ಲೆಯ ಕುಮಟಾ ತಾಲೂಕಿನ ಜಯಬೀರ್ಗೌಡ ಎಂಬುವರ ಮನೆಯಲ್ಲಿ ಅಡಗಿ ಕುಳಿತಿದ್ದ ಕಾಳಿಂಗ ಸರ್ಪವನ್ನು ತಾಲೂಕಿನ ಉರಗ ಪ್ರೇಮಿ ಅಶೋಕ್ ನಾಯಕ್ ಅವರು ಹಿಡಿದು ಸುರಕ್ಷತೆಯಿಂದ ಕಾಡಿಗೆ ಬಿಡಲಾಯಿತು. ಅಶೋಕ್ ಅವರ ಪ್ರಕಾರ ಹಾವಿನ ಉದ್ದವನ್ನು ಸುಮಾರು 12 ಅಡಿ ಎಂದು ಅಂದಾಜಿಸಲಾಯಿತು. ಕಾರವಾರದಲ್ಲಿ ಬಂದಿಗೆ ಮಿಶ್ರ ಪ್ರತಿಕ್ರಿಯೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ತಾಲೂಕಿನಲ್ಲಿ ಬಂದಿಗೆ ಮಿಶ್ರ ಪ್ರತಿಕ್ರಿಯೆ ಕೊಡಲಾಗಿದೆ. ನಗರದಲ್ಲಿ ಎಂದಿನಂತೆ ಸಂಚಾರ ಪ್ರಾರಂಭಿಸುವ ಸಾರಿಗೆ ಬಸ್ಸುಗಳು, ಆಟೋ, ಟ್ಯಾಕ್ಸಿ ಸಂಚಾರ, ಬಾಗಿಲು ತೆರೆದ ಅಂಗಡಿ ಮುಂಗಟ್ಟುಗಳ ಬಂದಿಗೆ ವಿವಿಧ ಸಂಘಟನೆಯಿಂದ ಕೇವಲ ಪ್ರತಿಭಟನೆ ಮಾಡಲಾಯಿತು. ಸಿರ್ಸಿಯಲ್ಲಿ ಬಂದ್ಗೆ ಮಿಶ್ರ ಪ್ರತಿಕ್ರಿಯೆ. ಜಿಲ್ಲೆಯ ಸಿರ್ಸಿ ತಾಲೂಕಿನಲ್ಲಿ ಕೂಡ ಬಂದ್ ಮಿಶ್ರ ಪ್ರತಿಕ್ರಿಯೆಯನ್ನು ನೀಡಲಾಯಿತು. ಎಂದಿನಂತೆ ಬಸ್ಗಳ ಓಡಾಟ, ಆಟೋ, ಟ್ಯಾಕ್ಸಿ ಮತ್ತು ಅಂಗಡಿಗಳ ವ್ಯಾಪಾರ ನಿಧಾನವಾಗಿ ನಡೆಯಿತು. ತಾಲೂಕಿನ ಎಪಿಎಂಸಿ ಮಾತ್ರ ವ್ಯಾಪಾರ ಇಲ್ಲದೆ ಬಿಕೋ ಎನ್ನುತ್ತಿತ್ತು. ದುರ್ಗಾ ಎಲೆಕ್ಟ್ರಿಕಲ್ಸ್ JN ರಸ್ತೆ ದಾಂಡೇಲಿ. ಇಲ್ಲಿ ನಿಮಗೆ ಮನೆ ಮನೆಗೆ ಉಪಯೋಗವಾಗುವಂತಹ ಉತ್ತಮ ಗುಣಮಟ್ಟದ ವಿದ್ಯುತ್ ಉಪಕರಣಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ. ಉತ್ತಮ ಸೌಕರ್ಯ ಹೊಂದಿದ ವಿದ್ಯುತ್ ಅಂಗಡಿ, ಹೊಸ ತಂತ್ರಜ್ಞಾನ ಉಳ್ಳ ಉಪಕರಣಗಳು, ಹೊಸ ಹೊಸ ಡಿಸೈನ್ ಉಳ್ಳ ಒಳ್ಳೆಯ ಗುಣಮಟ್ಟದ ಸಾಮಗ್ರಿಗಳಾದ ಫ್ಯಾನ್, ಗೀಜರ್, ಅಲಂಕೃತ ವಿದ್ಯುತ್ ಬಲ್ಬ್ಗಳು, ಮನೆಯ ವಿದ್ಯುತ್ ದುರಸ್ತಿ ನಿರ್ವಹಣೆ ಕೆಲಸ, ಇಂಡಸ್ಟ್ರಿಯಲ್ ಹ್ಯಾವಿ ಕಾಪರ್ ಕೇಬಲ್ಸ್, ಅಲ್ಯೂಮಿನಿಯಂ ಕೇಬಲ್ಸ್, ಹೀಗೆ ಗೃಹ ಉಪಯೋಗಿ ಸಾಮಗ್ರಿಗಳು ಸಿಗುತ್ತವೆ. ಸ
ಸಂಪರ್ಕಿಸಬೇಕಾದ ವಿಳಾಸ ಮಾಲೀಕರು ರಾಘವೇಂದ್ರ ಪಾಟೀಲ್, ಶ್ರೀ ದುರ್ಗಾ ಎಲೆಕ್ಟ್ರಿಕಲ್ಸ್, ಶ್ರೀಹರಿ ಟಾಕೀಶ್ ಎದುರುಗಡೆ, ಜೆಎನ್ ರೋಡ್, ದಾಂಡೇಲಿ. ಮೊಬೈಲ್ ಸಂಖ್ಯೆ 9148711102. ತನ್ನ 28ನೇ ಹುಟ್ಟುಹಬ್ಬವನ್ನು ಆಚರಿಸಿಕೊಂಡ ಡಾಕ್ಟರ್ ಪ್ರಣುಷಾ ಅನಿಲ್ ಇವರಿಗೆ ದಾಂಡೇಲಿ ಜನತೆ ಹಾಗೂ ಕಾಳಿ ಕನ್ನಡ ವಾಹಿನಿಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಶುಭ ಕೋರುವವರು ತಂದೆ, ತಾಯಿ ಚಿನ್ನಿ ಅನಿಲ್ ಕುಮಾರ್, ತಾಯಿ ಸ್ವರ್ಣ ಮತ್ತು ಮಾಮ ಲತೇಶ್ ಜೊತೆ ಚಾಟ್ಲಾ ಪರಿವಾರದವರು. ನಮ್ಮ ಚಾನೆಲ್ಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಅನುಷಾ, ಕ್ಯಾಮರಾಮ್ಯಾನ್ ಲತೇಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಪ್ರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.